ಒಂದು ಎಕರೆ ಬೆಳೆ ಹಾನಿಗೆ 1 ಲಕ್ಷ ರೂಪಾಯಿ, ಪ್ರವಾಹ ಪೀಡಿತ ಮನೆಗೆ 10 ಲಕ್ಷ ರೂಪಾಯಿ ಸಹಾಯಧನ ಒದಗಿಸಲು ಮನವಿ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಕೃಷ್ಣಾ ನದಿಯ ಉಪನದಿಗಳು ಉಕ್ಕಿ ಹರಿದು ಪ್ರವಾಹ ಉಂಟಾಗಿ ಬದುಕು ಬೀದಿಗೆ ಬಂದು ಜೀವ ಹಾನಿಯೊಂದಿಗೆ ನಿಂತ ಸೂರು ಕೊಚ್ಚಿಕೊಂಡು ಹೋಗಿದೆ. ಅಸಂಘಟಿತ ಹಾಗೂ ಕೃಷಿ ಕಾರ್ಮಿಕರ ದಿನಗೂಲಿಯವರ ಪರಿಸ್ಥಿತಿ ಅತ್ಯಂತ ನಾಜೂಕಾಗಿದ್ದು ನಿಲ್ಲಲು ನೆಲೆಯಿಲ್ಲದೆ ಇದ್ದ ಮನೆಗಳೆಲ್ಲ ದವಸ ಧಾನ್ಯಗಳೆಲ್ಲ ನಾಶವಾಗಿ ದಯನೀಯ ಸ್ಥಿತಿ ಉಂಟಾಗಿದೆ. ಕಾರಣ, ನದಿ ಪಾತ್ರದ ಗ್ರಾಮಗಳಿಗೆ ಭೇಟಿ ನೀಡಿ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು 1 ಎಕರೆ ಬೆಳೆ ಹಾನಿಗೆ 1 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಬಿದ್ದ ಪ್ರತಿ ಮನೆಗೆ 10 ಲಕ್ಷ ರೂಪಾಯಿ ಸಹಾಯಧನ ಒದಗಿಸಬೇಕೆಂದು ಆಗ್ರಹಿಸಿ ಸಮಾಜ ಸೇವಕರು ಹಾಗೂ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ಐಹೊಳೆಯವರು ರಾಯಬಾಗ್ ತಹಸೀಲ್ದಾರ್ ರಿಯಾಜುದ್ದೀನ್ ಬಾಗ್ವಾನ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಮಲಿಕ್ಜಾನ್ ಮುಲ್ಲಾ, ಶಿವಾನಂದ ಕಾಂಬಳೆ, ಮಲ್ಲಪ್ಪ ಕಾಂಬಳೆ, ಕಲ್ಮೇಶ್ವರ್ ಮಾಂಗ್, ಸಾಗರ್ ಜಂಡೆನ್ನವರ್, ಗಜಾನನ್ ಕೊಕಾಟೆ, ಅನಿಲ್ ಮೊಹಿತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾವು ಎಂತ ಪರಿಸ್ಥಿತಿ ಬಂದರೂ ನಮ್ಮ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಇರುತ್ತೆ, ಆದ್ರೆ ಕೇಳೋದು ನಮ್ಮ ಹಕ್ಕು. ತಹಸೀಲ್ದಾರ್ ಸಾಹೇಬರು ಇವತ್ತಿನ ದಿನ ದಯವಿಟ್ಟು ಸಿರುಗೂರು ಗ್ರಾಮಕ್ಕೆ ಭೇಟಿಯಾಗಿ ಎಲ್ಲ ಕಾರಣಗಳ ಮೂಲಕ ವಿಸಿಟ್ ಮಾಡಿ, ಇಲ್ಲಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಈಗ ತಾನೇ ಸರ್ಕಾರ ಮತ್ತೆ ಹೇಳ್ತಾ ಇದೆ ಮೂರನೇ ಅಲೆ ಬರ್ತಾ ಇದೆ ಅಂತೇಳಿ. ಮೂರನೇ ಅಲೆ ಬೇರೆ, ಈಗ ನದಿ ಪ್ರವಾಹದಿಂದ ಸಾಕಷ್ಟು ಸ್ಮೆಲ್ ಎದ್ದು ವಾಸನೆ ಎದ್ದು ಸದ್ಯದಲ್ಲಿ ರೋಗ ರುಜಿನಗಳು ಬರುವಂತಹ ಗಳಿಗೆಗಳು ದೂರ ಇಲ್ಲ. ಅದಕ್ಕೆ ಇದಕ್ಕೆಲ್ಲ ನಮ್ಮ ಮಕ್ಕಳು ಮರಿ, ನಮ್ಮ ಅಣ್ಣಂದಿರು, ನಮ್ಮ ತಾಯಿ ತಂದೆಯರು ಬಲಿಯಾಗೋದು ಬೇಡ. ನಮ್ಮನ್ನ ಹಳ್ಳಕ್ಕೆ ನೂಕಬೇಡಿ. ನಿಮಗೇನಾದರೂ ಪ್ರೀತಿ ಪ್ರೇಮ ಕರುಣೆ ಇದ್ರೆ ನಮ್ಮ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ವಿಶ್ವಾಸ ಮಾಡಲಿಕ್ಕೆ ಇದ್ರೆ ದಯವಿಟ್ಟು ನಮ್ಮ ಗ್ರಾಮಗಳಿಗೆ ಬನ್ನಿ, ಭೇಟಿಯಾಗಿ ನಮಗೆ ಸೂಕ್ತ ರಕ್ಷಣೆ ಕೊಡಿ. ಹಾಗೂ ನಾನು ಹೇಳಿದಾಗೆ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿದಂತೆ ಸುಮಾರು 6 ತಿಂಗಳ ಕಾಲ ಕೊಡಬೇಕು. ಅದು ಅಲ್ಲದೆ ಮನೆಗಳು ಓದ್ ಬಿಲ್ಲ ಇನ್ನೂ ಬಂದಿಲ್ಲ, ಮತ್ತೆ ಮನೆ ಬಿದ್ದಿದೆ. 5 ಲಕ್ಷ ನಮ್ಮದು ಯಾವುದಕ್ಕೂ ಸಾಲೋದಿಲ್ಲ. ಪ್ರತಿ ಮನೆಗೆ ನೀವು 10 ಲಕ್ಷ ರೂಪಾಯಿ ಕೊಡಬೇಕು. ಪ್ರತಿ ಎಕರೆಗೆ ಎಷ್ಟೋ 1,000,000 ಎಕರೆ ಬೆಳೆ ಹಾನಿಯಾಗಿದೆ. ಪ್ರತಿ ಎಕರೆ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿ ನೀವು ಸರ್ಕಾರಕ್ಕೆ ಈ ವರದಿ ತಿಳಿಸಿ ನಮಗೆ ಪರಿಹಾರ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ದಯವಿಟ್ಟು ನಮ್ಮ ಮನವಿಯನ್ನು ಪರಿಶೀಲಿಸಿ ಕೇಂದ್ರಕ್ಕೆ ರಾಜ್ಯಕ್ಕೆ ಕಳಿಸಿ ನಮಗೆ ಅನುಕೂಲ ಮಾಡಬೇಕಂತ ಹೇಳಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮ್ಮ ವಂದನೆಗಳ ಮೂಲಕ ಈ ಮನವಿಯನ್ನು ಅರ್ಪಣೆ ಮಾಡಿ. ಮನವಿ ತಗೊಳ್ತಾಯಿದ್ದೀನಿ. ಮನವಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ನದಿ ಪಾತ್ರದ ಗ್ರಾಮನಾದ ಕುರ್ಚಿ, ಸಿರಿಗೂರು, ಹಾಲಸಿರಿಗೂರು, ಮರ್ನಾಡವಾಡಿ, ಕುಂಬಾಪುರ, ಕುಟುಂಬ, ಸಿದ್ದಾಪುರ ಗ್ರಾಮಗಳಲ್ಲಿ ಗುಡ್ಡಾಗಿ ಬಿಟ್ಟಿರ್ಬೋದು ಮತ್ತು 1 ಎಕರೆಗೆ 1 ಲಕ್ಷ ರೂಪಾಯಿ ಬೆಳೆ ಪರಿಹಾರಬಹುದು. ಬೀಜ ಮಾಡಿ ಪ್ರತಿ ಮನೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಕಾರ್ಮಿಕ ಕುಟುಂಬಕ್ಕೆ ಪ್ರತಿ 6 ತಿಂಗಳಿಗೆ 10,000 ರೂಪಾಯಿ ಸಹಾಯಧನ ಕೊಡಬೇಕು ಅಂತೇಳಿ ಅವರು ನಮ್ಮನ್ನು ಮನವಿ ಮಾಡಿದ್ದಾರೆ. ಮನವಿಯನ್ನು ನಾನು ಈ ಕಡೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕಳಿಸ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಈಗ ನಮ್ಮ ಸದ್ಯಕ್ಕೆ ನಾನು ಏನು ಮಾಡಬೇಕು, ಇನ್ನೊಂದು 2 ದಿನ 2 ದಿನ ಬಂದು 2 3 ದಿನ ಬಿಟ್ಟು ಅಥವಾ 2 ದಿನ ಒಳಗೆ ಅದು ಕೆಲಸ ಇದೆ, ಕೊಟ್ಟಿದ್ದೀನಿ. 2 ದಿನ ಒಳಗೆ ಅದನ್ನು ಬಂದು ನಾನು ಚೆಕ್ ಮಾಡ್ತೀನಿ. ಯಾವ ಥರ ಈಗ ನಾವೇನು ಶಾಶ್ವತ ಪರಿಹಾರ ಏನೇನು ಮಾಡೋದು ಅಂತೇಳಿ ನಾನು ಸ್ವಲ್ಪ ನಮ್ಮ ಅಧಿಕಾರಿಗಳ ಜೊತೆ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ತೀವಿ. ಅದು ನೋಡೋಣ ಸಕ್ಸಸ್ ಎಷ್ಟು ಅಂತ ಈಗಾಗಲೇ ನಾವು ಮಾತಾಡಿದ್ದು, ಅದ್ರ ಬಗ್ಗೆ ಅದು ಸಕ್ಸಸ್ ಎಷ್ಟಾಗುತ್ತೆ ಅಂತ ನಾವು ಟ್ರೈ ಮಾಡ್ತೀನಿ. ಆದಷ್ಟು ಎಷ್ಟು ಪ್ರಯತ್ನ ಮಾಡಬೇಕು, ಸರ್ಕಾರ ಮಟ್ಟದಲ್ಲಿ ಕೂಡ ಪ್ರಯತ್ನ ಮಾಡಬೇಕು ಅನ್ನೋದ್ರ ಮಟ್ಟಿಗೆ ನಾನು ಕೂಡ ಅಲ್ಲಿ ಮಾಡ್ತೀನಿ. ಏನಾದರೂ ನಾನು ಮಾಡ್ತೀನಿ. ಅದು ಶಾಶ್ವತ ಪರಿಹಾರ ಮಾಡ್ಕೊಳ್ಳೋದು ಒಂದು, ಎಲ್ಲ ನಾವು ಸಮಾಜಗಳ ಕೆಲಸ ಮಾಡೋದು, ನಾನು ಒಬ್ಬರಿಗೆ ಆಗ್ತದೆ, ಅದು ನಾವು ಕೆಲಸ ಮಾಡಿದ್ರೆ ಕೆಲಸ ಆಗುತ್ತದೆ. ಅದಾದ ನಂತರ ನಿಮಗೆ ಈಗಾಗಲೇ 50,000 ರೂಪಾಯಿ ಪರಿಹಾರ ಕೊಡೋಕೆ ಈಗಾಗಲೇ ನಾವು ಟೀಮ್ ರೆಡಿ ಮಾಡಿ ಬರ್ತೀವಿ. ಮತ್ತು ನಮ್ಮ ಪಂಚಾಯತಿಯ ಪಿಡಿಯವರು ಮತ್ತು ತಲಾಟೆಯವರು ಹೋಗಿದ್ದಾರೆ, ಅಲ್ಲೆಲ್ಲ ಸರ್ವೆ ಮಾಡಾಕ್ತಾರೆ. ದಯವಿಟ್ಟು ಹೋಗಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡಿ. ಸರ್ಕಾರಿ ಯಾರು ನಿಜವಾದ ಫಲಾನುಭವಿ ಯಾರಾದರೂ ಅವ್ರು ಅಷ್ಟೇ ಕೊಡಿ, ಮತ್ತು ಎಲ್ಲರೂ ಕಂಟ್ರೋಲ್ ಫಲಾನುಭವಿಗಳು ಕೂಡ ಕೊಡಿ. ಯಾಕೆ ಕಂಟಿನ್ಯೂ ಅವ್ರಿಗೆ ಅಷ್ಟೇ ಮಾಡ್ತೀವಿ. ಮೂರನೇ ದಿನ ಈಗಾಗಲೇ ಅಲ್ಲಿ ನೀರು ಬಂದು ಡಬ್ರೀಸ್ ಎಲ್ಲ ತುಂಬಿದೆ, ಡಬ್ರೀಸ್ ಅಂದರೆ ಕಸ ಕಡ್ಡಿಗಳೆಲ್ಲ ತುಂಬಿದೆ, ಕೆಟ್ಟ ವಾಸನೆ ಬರ್ತದೆ. ನಾನು ಮತ್ತು ನಮ್ಮ ಜನ ಸಾಕು ಹೋಗಿದ್ದೀನಿ, ತಿರುಗೂರು ಗ್ರಾಮ ಮೀಟಿಂಗ್ ಭಾಳ ಜನ ವಾಸನೆ ಬರ್ತದೆ. ನೀವು ಮತ್ತೆ ತೆಗೆದು ಹೋಗಿ ಹೋಗಿ 4 ದಿನ ಆಯಿತು. ಸೊ ಅದನ್ನು ನಾನು ಕ್ಲೀನ್ ಮಾಡೋಕ್ಕೆ ನಾನು ಈಗಾಗಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ದೀನಿ, ಮತ್ತು ಇಲ್ಲಿವರೆಗೂ ಹೇಳಿದ್ದೀನಿ. ಅಲ್ಲಿ ಸ್ವಲ್ಪ ಏನಾದರೂ ಇಟ್ಟಿ ಸಿಂಪಡಿ ಮಾಡಿ ನಮ್ಗೆ ಯಾವುದೇ ಕಾರಣಕ್ಕೂ ಬರಲಾರ್ದು ನಾನು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀನಿ. ಅದು ಮಾಡೋಣ. ಕೆಲವಷ್ಟು ಮನೆಗಳು ಬಿದ್ದಿದ್ದಾವೆ, ಸರ್ವೆ ಮಾಡೋಕ್ಕೆ ನಾನು AWE ನೇತೃತ್ವದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀವಿ. ಅವ್ರ ಟೀಮು ಸದ್ಯದಲ್ಲಿ ನಿಮ್ಮ ಹಳ್ಳಿಗೆ ಬರ್ತದೆ. ಅದೇ ರೀತಿ ಬೆಳೆ ಹಾನಿಯಾಗಿದೆ, ಬೆಳೆ ಹಾನಿ ಮಾಡೋಕ್ಕೂ ಟೀಮ್ ನಿನ್ನೆ ರೆಡಿ ಮಾಡಿ ಕಳಿಸಿದ್ದೀನಿ.
ಸಂಬಂಧಪಟ್ಟ ಇಡಿ ಅವರು ಮತ್ತು ಒಂದು ತರಾಟೆ ಬಂದು ಅದಕ್ಕೆ ಮನೆ ನಿಮ್ಮ ಬೆಳೆ ಪರಿಹಾರದ ವ್ಯವಸ್ಥೆ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ 2019 ಕಾಣಿಸಿದಂಥ ಅಪಸ್ಥಗಳು ಆಗದಂತೆ ಅನ್ಕಿಟ್ ಆಗಿ ಕೆಲವೊಂದು ಹಾಕಿ ಮಾಡೋಣ, ಕರೆಕ್ಟ್ ಪವರ್ಗಳು ತಿಳ್ಕೊಳ್ಳೋಣ, ಮತ್ತು ಮನೆಗಳು ಬಿದ್ದಂತ ಜನರಿಗೆ ಮನೆಗಳು ಬಿದ್ದೋಯ್ತು, ನದಿ ನೀರು ಕಮ್ಮಿ ಆಯಿತು, ನೀವು ಮತ್ತೆ ಮುಂದಿನ ವರ್ಷ ಬನ್ನಿ ಇರುವಂತಹ ಚಾಲಿ ಇಲ್ಲಿ ಆಗ್ಬಾರ್ದು. ಅದಕ್ಕಾಗಿ ಈಗೇನು ಮನೆಗಳಿಗೆ ವಾಸ ಮಾಡಲಿಕ್ಕೆ ಮರಳಿ ಜನ ಹೋಗ್ತಾ ಇದ್ದಾರೆ, ಅವ್ರಿಗೇನು ಕೆಲವೊಂದಿಷ್ಟು ಅಮೌಂಟ್ ಬರ್ತಾ ಇದೆ, ಆ ಅಮೌಂಟನ್ನು ಈ ಒಂದೇ ವಾರದಲ್ಲಿ ಬರುವಂತಹ ವಾರದಲ್ಲಿ ನಾವು ಬಿಡುಗಡೆ ಮಾಡಿ ಅವ್ರಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್ ಅಂತ ಹೇಳಿ ನಾವು ಇವತ್ತು ಮನವಿಯನ್ನು ಕೊಡ್ತಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಿರಿಯ ಹೋರಾಟಗಾರರಾದಂಥ ವಿಚಾರವಾದಿಗಳಂಥ ಸುರೇಶ್ ಐವಳಿ ಅವರು ತಮ್ಮನ್ನು ಉದ್ದೇಶಿಸಿ ಒಂದು ನಾನು ಮಾತಾಡಬೇಕು ಅಂತ ಹೇಳಿ ಅವ್ರು ಮಾತಾಡಿದ ನಂತರ ಮದುವೆಯನ್ನು ಅರ್ಪಿಸ್ಕೊಳ್ಳೋಣ.